ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕಾಶ್. ಈಗ ನಾನು ಮತ್ತೊಂದು ಹುದ್ದೆಯ ವಿಷಯಕ್ಕೆ ಬಂದಿದ್ದೆ ನೋಡಿ. ಇದು 10th ಪಾಸ್ ಆಗಿರೋರಿಗೆ ಪರ್ಮನೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 10th ಯಾರು ಪಾಸ್ ಆಗಿದ್ದೀರಾ, ಸೊ ಅವ್ರಿಗೆ ಒಂದು ಒಳ್ಳೆ ಅವಕಾಶನ ತಗೊಂಬಂದಿದ್ದೀನಿ ನೋಡಿ. ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯ ಮಂಡಳಿ, ಸೊ ಇಲ್ಲಿ ನೇಮಕಾತಿ ನಡೀತಾ ಇದೆ. ಸೊ ಯಾವ ಒಂದು ಪೋಸ್ಟ್ಗೆ ನೇಮಕಾತಿ ನಡೀತಾ ಇರೋದು ಕೂಡ ಇಲ್ಲಿ ಬಂದಿದೆ ನೋಡಿ. ಒಂದು ವೆಬ್ಸೈಟ್ ಅಲ್ಲಿ ಇದ್ದೀನಿ. ಈ ಒಂದು ದಲಾಯತ್ಸ್ ಅನ್ನೋ ಒಂದು ಪೋಸ್ಟ್ಗೆ ತಗೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಫಾರ್ಮ್ ಕೂಡ ಅವರೇ ಇಲ್ಲಿ ಕೊಟ್ಟಿರುವಂಥದ್ದು. ಬನ್ನಿ, ಇದ್ರ ಬಗ್ಗೆ ನಾನು ನಿಮಗೆ ಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತೀನಿ ನೋಡಿ. ಈ ರೀತಿಯಾಗಿದೆ, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಂತ ಹೇಳಿ ಬಂದಿರುವಂಥದ್ದು ನೋಡಿ ಇಲ್ಲಿ. ಸೊ ಇಲ್ಲಿ ನೇಮಕಾತಿ ಪ್ರಕಟಣೆ ಬಂದಿದೆ. ಸೊ ನೋಡಿ, ಇಲ್ಲಿ ಕಚೇರಿಯಲ್ಲಿ ಪ್ರಸ್ತುತ ಖಾಲಿ ಇರುವ ಉಳಿದ ಮೂಲ ವೃಂದದ ಸಮೂಹ ಡಿ, ಓಕೆನಾ, ಗ್ರೂಪ್ ಡಿಗೆ ಸೇರಿದ ಕೆಳಗೊಂಡ ದಲಾಯತ್ ಹುದ್ದೆಗಳನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಸೊ ನೇಮಕಾತಿ ನಿಯಮಗಳ ಪ್ರಕಾರ ಈ ಒಂದು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರೋಂಥದ್ದು. ಸೊ ಅದಕ್ಕೆ ನೋಡಿ, ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಬನ್ನಿ, ಎಷ್ಟೆಷ್ಟು ಮೀಸಲಾತಿಗಳಿದೆ, ಎಷ್ಟು ಹುದ್ದೆಗಳಿದೆ ಅಂತ ನೋಡೋಣ ನೋಡಿ. ಈ ರೀತಿಯಾಗಿದೆ ಮೀಸಲಾತಿ: ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಪ್ರವರ್ಗ 2A 3A. ಸೊ ಇವ್ರಿಗೆ ಮಾತ್ರ ಇಲ್ಲಿ ಇರುವಂಥದ್ದು ನೋಡಿ. ಒಟ್ಟು ಹುದ್ದೆಗಳು 7 ಹುದ್ದೆಗಳಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಕೋಬಹುದು. ಸೊ ನೋಡಿ, ವಿಶೇಷ ಸೂಚನೆ ಅಂತ ಹೇಳಿ ಕೊಡಿದರೆ, ಸೊ ಅಕಸ್ಮಾತ್ ಏನಾದರೂ ಈ ಒಂದು ಮಾಜಿ ಸೈನಿಕ ಅಭ್ಯರ್ಥಿಗಳು ಮೀಸಲಿರುವ ಹುದ್ದೆ ಅಥವಾ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಸಿಗದಿದ್ದಲ್ಲಿ, ಸೊ ಇಲ್ಲಿರುವಂಥ ಒಂದು ಅಭ್ಯರ್ಥಿಗಳಿಗೆ ಸೊ ನಾವು ಅದನ್ನ ಅಲಾಟ್ ಮಾಡ್ತೀವಿ ಪೊಸಿಷನ್ಸ್ನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಸೊ ಈ ಒಂದು ಹುದ್ದೆಗಳಿಗೆ ನೀವು ಈ ಒಂದು ಕ್ಯಾಟಗರಿ ಇರೋರು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ. ವೇತನ ಶ್ರೇಣಿಗೆ ಬಂತು ಅಂತಂದರೆ, ಸೊ 17,000 ದಿಂದ 28,950. ಸೊ ವೇತನ ಶ್ರೇಣಿ ನಿಮಗೆ ಸಿಗುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಶೈಕ್ಷಣಿಕ ವಿದ್ಯಾರ್ಥಿಗೆ ಬಂತು ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ, ಸೊ 10th ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಅಂತ ಹೇಳಿ ಕೇಳಿದರೆ, ಸೊ ಖಂಡಿತವಾಗ್ಲೂ 10th ಪಾಸ್ ಆಗಿರೋರು ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆ ದಿನಾಂಕ 25/2/2022, ಸೊ ಕೊನೆ ದಿನಾಂಕ ಆಗಿರುತ್ತೆ. ಸೊ ಹೇಗಿದೆ ಒಂದು ಅರ್ಜಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಈ ರೀತಿಯಾಗಿದೆ, ಅರ್ಜಿ ನಮೂನೆ ಅವರೇ ಒಂದು ಅರ್ಜಿ ನಮೂನೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ನೋಡಿ. ಅರ್ಜಿ ನಮೂನೆ ಈ ರೀತಿಯಾಗಿದೆ, ಸೊ ಅವರೇ ಅಡ್ರೆಸ್ಸನ್ನು ಇಲ್ಲಿ ಕೊಟ್ಬಿಟ್ಟಿರುವಂಥದ್ದು ನೋಡಿ. ಇಲ್ಲಿ ನಿಮ್ಮ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಅಂಟಿಸಬೇಕಾಗತ್ತೆ ನೋಡಿ. ದಲಿತ ಹುದ್ದೆಗೆ ಅರ್ಜಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಅಭ್ಯರ್ಥಿಯ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಪತಿ ಪತ್ನಿಯ ಹೆಸರನ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಮತ್ತು ಪೋಷಕರ ಹೆಸರು, ಅಂಚೆ ವಿಳಾಸವನ್ನು ಕೂಡ ಪಿನ್ ಕೋಡ್ ಸಮೇತ ನೀವು ಇಲ್ಲಿ ಹಾಕಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಲಿಂಗವನ್ನು ಹಾಕಬೇಕಾಗತ್ತೆ. ಸೊ ಮೀಸಲಾತಿ ವಿವರವನ್ನು ನೀವು ಹಾಕಬೇಕಾಗತ್ತೆ, ಅಂದರೆ ಯಾವ ಮೀಸಲಾತಿ ಒಳಪಟ್ಟು ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಜಾಬ್ಗೆ ಅನ್ನೋದನ್ನ ನೀವು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಜನ್ಮ ದಿನಾಂಕವನ್ನು ಕ್ಲೀನಾಗಿ ಎಷ್ಟು ದಿನ, ತಿಂಗಳು, ಎಷ್ಟು ವರ್ಷ ಅನ್ನೋದು ಕೂಡ ನೀವು ಹಾಕಬೇಕಾಗತ್ತೆ ನೋಡಿ. 10th ಮಾಸ್ಕ್ಗಳಲ್ಲಿ ಯಾವ ರೀತಿಯಾಗಿದೆಯೋ ಸೊ ಅದೇ ರೀತಿಯಾಗಿ ನೀವು ಹಾಕಬೇಕಾಗುತ್ತೆ, ಭಾಳ ಮುಖ್ಯ, ಓಕೆನಾ. 10ನೇ ತರಗತಿ ಅಂಕಪಟ್ಟಿಯಲ್ಲಿ ಸೊ ಯಾವ ರೀತಿಯಾಗಿರ್ತದೋ ಸೊ ಅದೇ ಪ್ರಕಾರ ಹಾಕಬೇಕು, ಯಾಕಂದರೆ ಅದು ನಿಮಗೆ ಪ್ರೂಫ್ ಆಗಿರುತ್ತೆ. ಮತ್ತು ನೋಡಿ, ಇಲ್ಲಿ ನೀವು ವಯೋಮಿತಿ ಸಡಿಲಿಕೆಯನ್ನು ಕೋರುವುದಾದರೆ ಅಂತ ಹೇಳೋಕೆ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಇಲ್ಲಿ ಹಾಕಬೇಕಾಗುತ್ತೆ ನೀವು. ಸೊ ವಯೋಮಿತಿ ಬಗ್ಗೆ ಕೂಡ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ನೋಡಿ. ಶೈಕ್ಷಣಿಕ ಅರ್ಹತೆ, ಸೊ 10ನೇ ತರಗತಿ ಅಂತ ಕೊಟ್ಟಿದ್ದಾರೆ. ಸೊ ತೇರ್ಗಡೆ ಆದ ವರ್ಷ ಹಾಕಬೇಕಾಗತ್ತೆ, ಯಾವ ಶಾಲೆ ಹೆಸರು ಅಂತ ಇಲ್ಲಿ ಕೂಡ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ನೋಡಿ, ಇದೇ ರೀತಿಯಾಗಿ ಸೊ DD ಕೂಡ ಕೊಡಬೇಕಾಗತ್ತೆ. DD ವಿಷಯವನ್ನು ಕೂಡ ಹೇಳ್ತೀನಿ, ಎಷ್ಟು ಅಮೌಂಟ್ ಅಂತ ಹೇಳಿ. ಸೊ ಇಲ್ಲೊಂದು DD ಸಂಖ್ಯೆ ಹಾಕಿ, ದಿನಾಂಕವನ್ನು ಹಾಕಿ, ಎಷ್ಟು ಮೊತ್ತ ಅಂತ ಹಾಕಬೇಕಾಗತ್ತೆ. ಬ್ಯಾಂಕ್ ಹೆಸರು ಮತ್ತು ವಿಳಾಸವನ್ನು ಕೂಡ ಇಲ್ಲಿ ನೀವು ಕ್ಲಿಯರ್ ಆಗಿ ಬರೀಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ, ಓಕೆನಾ. ಸೊ ನೀವೇ ಒಂದು ಸ್ವಯಂ ಘೋಷಣೆ ಅಂತ ಮಾಡಿ ಇಲ್ಲೊಂದು ಸಿಗ್ನೇಚರ್ ಅನ್ನು ಹಾಕಿ, ಸೊ ಇದನ್ನು ನೀವು ಸೊ ಪೋಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ ನೋಡೋಣ, ಸೊ ಇದ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಫಾರ್ಮ್ ಇವಾಗ ನಿಮಗೆ ಗೊತ್ತಾಗಿದೆ ಹೇಗಿದೆ ಅಂತ ಹೇಳಿ. ಸೊ ನಾನು ಲಿಂಕನ್ನು ಕೂಡ ಎಲ್ಲ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬಹುದು ನೋಡಿ. ಸೂಚನೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಒಂದು ಅಧಿಕೃತ ವೆಬ್ಸೈಟ್, ಈ ಒಂದು ಲಿಂಕನ್ನು ಕೂಡ ನಾನು ಕೊಟ್ಟಿದ್ದೀನಿ, www.kasat.karnataka.gov.in ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅರ್ಜಿ ಇದ್ದಾಗ ನೋಡಿ, ಈ ಒಂದು ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳಿಗೆ ಹಾಕ್ಬಿಟ್ಟು ನೀವು ಕಳ್ಸ್ಕೊಡ್ಬೇಕು ಅಂತ ಹೇಳಿ. 10th ಮಾರ್ಕ್ಸ್ ಕಾರ್ಡು, ಸೊ ಎಲ್ಲ ಹಾಕ್ಬೇಕಾಗತ್ತೆ. 10th ಮಾರ್ಕ್ಸ್ ಕಾರ್ಡು, ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲ ಹಾಕ್ಬೇಕಾಗತ್ತೆ, ಓಕೆನಾ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಸಬೇಕು ಇತರೆ ಯಾವುದೇ ನಮೂನೆಗಳನ್ನಾಗಲಿ ಅಥವಾ ಬೆರಳಚ್ಚು ಛಾಯಾ ಪ್ರತಿ ಮಾಡಿರುವ ಕೈ ಬರಹದಿಂದ ಸಲ್ಲಿಸುವ ಅರ್ಜಿಗಳನ್ನು ತಿಳಿಸಲಾಗುವುದು. ಖಂಡಿತವಾಗ್ಲೂ ಏನು ಫಾರ್ಮ್ಯಾಟ್ ಕೊಟ್ಟಿದ್ದಾರೋ ಅಪ್ಲಿಕೇಶನ್ ಫಾರ್ಮ್ಯಾಟು, ಆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟಲ್ಲೇ ನೀವು ಅಪ್ಲೈ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಮತ್ತು ನೋಡಿ, ಇಲ್ಲಿ ಒಂದು ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಭರ್ತಿ ಮಾಡಿದ ಅರ್ಜಿಗಳನ್ನು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ವಿಲೇಖನಾಧಿಕಾರಿ, ಸೊ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಸೊ ಕಂದಾಯ ಭವನ, ಸೊ 7ನೇ ಮಹಡಿ, KG ರಸ್ತೆ, ಬೆಂಗಳೂರು, ಸೊ 5600009. ನೋಡಿ, ಇಲ್ಲಿ ಇಲ್ಲಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸತಕ್ಕದ್ದು ಅಂತೇಳಿ ಕೊಡೋದು. ಸೊ ಖುದ್ದಾಗಿ ನೀವು ಇಲ್ಲೇ ಹೋಗಿ ಕೊಡ್ಬೋದಾಗಿದೆ, ಸೊ ಅಥವಾ ನೀವು ಅಂಚೆ ಮೂಲಕನ ಕೂಡ ನೀವು ಸೊ ಕೊಡ್ಬೋದು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಓಕೆನಾ. ಸೊ ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆ ದಿನಾಂಕ ಖಂಡಿತವಾಗ್ಲೂ ನೋಟ್ ಮಾಡ್ಕೊಳ್ಳಿ. ಸೊ ಆ ದಿನಾಂಕದ ಮೇಲೆ ತೊಗೊಂಡೋಗಿ ಕೊಟ್ಟರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಶುಲ್ಕವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಷ್ಟು ಶುಲ್ಕವನ್ನು ತಗೋಬೇಕು DD ಮೂಲಕ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರಭಾಗ 1 ಕ್ಯಾಟಗರಿ 1 ಅವರು ಮತ್ತು ಅಂಗವಿಕಲ ಅಭ್ಯರ್ಥಿ
ವಿಲೇಖನಾಧಿಕಾರಿ, ಸೊ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, ಸೊ 7ನೇ ಮಹಡಿ, ಕೆಜಿ ರಸ್ತೆ, ಬೆಂಗಳೂರು 500001. ಓಕೆನಾ? ಸೊ ಈ ರೀತಿಯಾಗಿ ನೀವು ಡಿ ಡಿನ ತಗೋಬೇಕಾಗುತ್ತೆ. ಸೊ ಅದನ್ನ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಬ್ಯಾಂಕಲ್ಲಿ ನೀವು ಇಂಗ್ಲೀಷಲ್ಲಿ ಕೊಡಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಕೊಡ್ಬೋದು. ರಿಜಿಸ್ಟ್ರಾರ್ KSAT 7th ಫ್ಲೋರ್, ಕಂದಾಯ ಭವನ, KG ರೋಡ್, ಬೆಂಗಳೂರು. ಸೊ ಈ ಒಂದು ಪಿನ್ ಕೋಡ್ ಹಾಕ್ಸಿ. ಓಕೆನಾ? ಸೊ ಖಂಡಿತವಾಗ್ಲೂ ಈ ಮೂಲಕ ನೀವು DDವನ್ನು ಪಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ವಯೋಮಿತಿಗೆ ಬಂತು ಅಂದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಸೊ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆ ದಿನಾಂಕ 18 ವರ್ಷ ಮಿನಿಮಮ್ ಇರಬೇಕು. ಮತ್ತು ನೋಡಿ, ಜನರಲ್ ಅವ್ರಿಗೆ 35 ವರ್ಷ, ಮತ್ತು ಕ್ಯಾಟಗರಿ ಪರಿಶಿಷ್ಟ ಬಂದ SC ST ಮತ್ತು ಕ್ಯಾಟಗರಿ 1 ಅವರಿಗೆ 40 ಇಯರ್ಸ್ ಕೊಟ್ಟಿದ್ದಾರೆ. ಸೊ 2A 2B 3A 3B ಅವರಿಗೆ 38 ವರ್ಷ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದೇ ರೀತಿಯಾಗಿ ಈ ಕೆಳಗೊಂಡ ಸರ್ವದಲ್ಲಿ ನೇಮಕಾತಿ ಗರಿಷ್ಠ ವಯೋಮಿತಿಗಳನ್ನ ನೀವು ನೋಡ್ಕೋಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆಲ್ಲ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಸೊ ಅವರು ಇಲ್ಲಿ ಓದ್ಕೋಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ. ಓಕೆನಾ? ಅರ್ಹತಾ ಷರತ್ತುಗಳು ಕೊಟ್ಟಿದ್ದಾರೆ. ಸೊ ಭಾರತೀಯ ನಾಗರಿಕರಾಗತಕ್ಕದ್ದು. ಸೊ ಇದೆಲ್ಲ ಕೂಡ ನೀವು ಸೊ ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಗ್ರಾಮೀಣ ಅಭ್ಯರ್ಥಿಗೂ ಕೂಡ ಇಲ್ಲಿ ಕೊಟ್ಟಿರುವಂಥ ವಿಷಯವಿದೆ, ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ಯಾವ ರೀತಿಯಾಗಿ ಈ ಒಂದು ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತಂದರೆ, ನೋಡಿ, ಸಂದರ್ಶನ ಮಾಡ್ತಾರೆ. ಓಕೆನಾ? ಸಂದರ್ಶನವು ಸೊ ಗರಿಷ್ಠ ಸೊ 30 ಅಂಕಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿ ಕೊಡ್ತದೆ. ಸೊ ಸಂದರ್ಶನವನ್ನು ಮಾಡ್ತಾರೆ. ಸೊ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸೊ ನೇಮಕಾತಿ ಪ್ರಾಧಿಕಾರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಅಂತ ಕೂಡ ಕೊಡ್ತಾ ಇದೆ. ಸೊ ಅಭ್ಯರ್ಥಿಯು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಹೇಳಿಕೆಗಳನ್ನು ನೀಡಿದ್ದಲ್ಲಿ ಸೊ ಅಥವಾ ವಾಸ್ತವಿಕ ಮಾಹಿತಿಯನ್ನು ಸೊ ಮರೆಮಾಚಿದಲ್ಲಿ ಅಥವಾ ನೇಮಕಾತಿ ಉದ್ದೇಶ ಮಾರ್ಗದರ್ಶನದಲ್ಲಿ ಅನುಸರಿಸಿದಲ್ಲಿ ಸೊ ಆಯ್ಕೆ ಅನರ್ಹರಾಗಿರುತ್ತಾರೆ ಅಂತ ಕೂಡ ಕೊಡ್ತಾರೆ. ಸೊ ಇದು ಸಂದರ್ಶನದ ಮೂಲಕ ಈ ಒಂದು ಆಯ್ಕೆ ವಿಧಾನ ಆಗುವಂಥದ್ದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಓಕೆನಾ? ಸೊ ಸಂದರ್ಶನದ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಓಕೆನಾ? ಸೊ ಭಾಳ ಇಂಪಾರ್ಟೆಂಟ್ ಲೈನ್ ಇದು. ಸೊ ಇದು ನೀವು ನೋಟ್ ಮಾಡ್ಕೋಬೇಕು. ನೋಡಿ, ನಿಮ್ಗೆ ಏನೇ ಭರ್ತಿ ಮಾಡಿದ ಅರ್ಜಿಯನ್ನು ವಿಲೇಖನಾಧಿಕಾರಿ, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಸೊ ಕಂದಾಯ ಭವನ, ಸೊ ಮಹಡಿ, KG ರಸ್ತೆ, ಬೆಂಗಳೂರು. ಸೊ ಇವರಿಗೆ ದಿನಾಂಕ 25/2/2022 5 ಗಂಟೆ ಒಳಗೆ, ಆಲ್ರೆಡಿ ಕೊನೆ ದಿನಾಂಕವನ್ನು ಹೇಳಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸ್ನೇಹಿತರೆ, ಸೊ ಎಲ್ಲ ಮಾಹಿತಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು ನೋಡಿ, ಎಲ್ಲ ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ನಾನು ಈ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಸೊ ಎಲ್ಲ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಸೊ ಹೋಗಿ ಕ್ಲಿಕ್ ಮಾಡ್ಕೊಂಡು ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೋಬಹುದು. ಇದು ಪರ್ಮನೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸ್ನೇಹಿತರೆ, ಸೊ ಎಲ್ರಿಗೂ ಒಳ್ಳೇದಾಗಲಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಸಹಾಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.